ಎಸ್ ವೀಕ್ಷಕರೇ, ವಿಧಾನ ಪರಿಷತ್ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭ ಆಗ್ತಾ ಇದೆ. ಸಾಕಷ್ಟು ಜಿದ್ದಾಜಿದ್ದು ಇಲ್ಲದೇ ಇದ್ರೂ ಕೂಡ ತಾವು ಗೆಲ್ಲಬೇಕು, ತಮ್ಮ ಪಕ್ಷನ ಗೆಲ್ಲಿಸಬೇಕು ಅಂತ ಎಲ್ಲ ಪಕ್ಷದ ಪ್ರತಿನಿಧಿಗಳು, ಏನು ಸ್ಪರ್ಧೆ ಮಾಡ್ತಾ ಇರುವಂಥ ಅಭ್ಯರ್ಥಿಗಳು ಇವತ್ತು ಕಣಕ್ಕಿಳಿದು ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ BJP ಅಭ್ಯರ್ಥಿಯಾಗಿರುವಂಥ ಐನೂರು ಮಂಜುನಾಥ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಟ್ಟಾರೆ ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದವರು. ನೇರ ಚುನಾವಣೆ ಅಂತ ಏನೇನು ಲೋಕಸಭೆ ಮತ್ತು ವಿಧಾನಸಭೆಯನ್ನು ಕರೆದ್ರು ಕೂಡ ಇಲ್ಲೂ ಕೂಡ ಇಟ್ಸ್ ನಾಟ್ ಎ ನಾಮಿನೇಷನ್, ಇಲ್ಲೂ ಕೂಡ ಆಯ್ಕೆ ಆಗುವಂಥದ್ದು ಮತ ಹಾಕ್ತಾರೆ. ಯಾವ ರೀತಿಯಾಗಿ ನಿಮಗೆ ಇದು ಚಾಲೆಂಜ್ ಅನಿಸ್ತಾ ಇದೆಯಾ, ಇಟ್ಸ್ ಎ ಈಸಿ ವೇ ಅಂತ ಅನಿಸ್ತಾ ಇದೆಯಾ? ಇದು ಏನು ಅನಿಸುತ್ತೆ ಅನ್ನೋದಕ್ಕಿಂತ ನಾನು ಒಂದು ಸಣ್ಣ ಚುನಾವಣೆಯನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ತೇನೆ. ನನ್ನ ಒಂದು ನಂಬಿಕೆ ಏನಂದರೆ ನಮ್ಮ ಎದುರಾಳಿ ಯಾವತ್ತೂ ದುರ್ಬಲ ಅಲ್ಲ ಅನ್ನೋಂಥ ಕಲ್ಪನೆಯಲ್ಲೇ ನಾನು ಹೋರಾಟವನ್ನು ಪ್ರಾರಂಭ ಮಾಡ್ತೇನೆ. ನನಗಿಂತ ಅವನು ಬಲಶಾಲಿ ಅಂತ ಭಾವಿಸ್ಕೊಂಡೇ ನನ್ನ ಅಟ್ಯಾಕನ್ನು ಮಾಡುವಂಥದ್ದು. ಹಾಗಾಗಿ ನನಗೆ ಸುಲಭ ಅಂತ ನಾನು ಯಾವುದನ್ನು ಭಾವಿಸೋದಿಲ್ಲ, ಎಲ್ಲದನ್ನು ಕೂಡ ಭಾಳ ಗಂಭೀರವಾಗಿ ತೆಗೆದುಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ನನ್ನ ಎದುರಾಳಿಗಳೆಲ್ಲರೂ ನನಗೆ ಸ್ಟ್ರಾಂಗ್ ಅಂತಲೇ ಭಾವಿಸ್ತೇನೆ ನಾನು. ಎಸ್, ಬಹುಶಃ ನಿಮ್ಮ ಕರಪತ್ರಗಳನ್ನು ನೋಡಿದಾಗಲೇ ನಮ್ಗೆ ಅನಿಸಿದ್ದು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ DH ಶಂಕರಮೂರ್ತಿಯವರು ಶಿಕ್ಷಣ ಸಚಿವರಾಗಿದ್ದರು, ಆಗ ಸಾಕಷ್ಟು ಅಭಿವೃದ್ಧಿಗಳಾಯಿತು ಅನ್ನೋದನ್ನು ಹೇಳ್ತೀರಿ, ನಂತರದ ದಿನಗಳಲ್ಲಿ ಆಗಿಲ್ವಾ? ಹಾಗೆ ಅದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೂ ಆಗಲಿಲ್ಲ. ಶಂಕರಮೂರ್ತಿಯವರು ಮಂತ್ರಿಯಾಗಿದ್ದಾಗ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ರು. ಅಲ್ಲಿ ಸರಿಸುಮಾರು 13,000ಕ್ಕಿಂತ ಹೆಚ್ಚು ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯ ಅರ್ಹತೆಗಳಿದೆ, ಆದರೆ ಅವರ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಕೆಲಸದ ಭದ್ರತೆ ಇಲ್ಲ, ಜಾಬ್ 10 ತಿಂಗಳಾದಮೇಲೆ ಅವ್ರನ್ನ ರಿಲೀವ್ ಮಾಡಿಬಿಡ್ತಾರೆ. ಮತ್ತು ಪ್ರತಿ ಸಾರಿಯೂ ಅಕಾಡೆಮಿಕ್ ಇಯರ್ ಪ್ರಾರಂಭ ಆದಾಗ ಆನ್ಲೈನಲ್ಲಿ ಅರ್ಜಿ ಹಾಕ್ಕೊಳ್ಬೇಕು. ಅವರ ಪ್ರಿನ್ಸಿಪಾಲ್ ಅಥವಾ ಇನ್ಯಾರೋ ಅವ್ರನ್ನ ಚೆನ್ನಾಗಿ ಇಟ್ಟುಕೊಂಡಿದ್ದರೆ ಅವ್ರ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಅದರ್ವೈಸ್ ಇಲ್ಲ. ಸಂಬಳವೂ ಅತ್ಯಂತ ಕಡಿಮೆ ಇರುತ್ತೆ, 11,000 ಮತ್ತು 13,000. ಅವ್ರಿಗೆ ಯಾವುದೇ ರಜಾ ದಿನಗಳಿರೋದಿಲ್ಲ, ಹಾಗಾಗಿ ತಮ್ಮ ಕೆಲಸದ ಭದ್ರತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆಯವರಿಗಿಂತ ಹೆಚ್ಚು ಕೆಲಸವನ್ನು ಅವರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಥರ ಹೊಸ ಕಾಲೇಜುಗಳು ಪ್ರಾರಂಭ ಆದಾಗ ಅವ್ರನ್ನ ರಿಕ್ರೂಟ್ ಮಾಡಬೇಕು ಅಪಾಯಿಂಟ್ಮೆಂಟ್ಸನ್ನು. ವೇಕೆನ್ಸಿಗಳಿದ್ದೂ ಕೂಡ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಅತಿಥಿ ಉಪನ್ಯಾಸಕರನ್ನ ಶಿಕ್ಷಕರನ್ನ ತೆಗೆದುಕೊಂಡಿದ್ದಾರೆ ಅಂದರೆ ಅಲ್ಲಿ ವೇಕೆನ್ಸಿ ಖಾಲಿ ಇದೆ, ಅದನ್ನು ಭರ್ತಿ ಮಾಡ್ತಾ ಇಲ್ಲ. ಆ ಪದವನ್ನು ಭಾಳ ಬುದ್ಧಿವಂತಿಕೆಯಿಂದ ಅತಿಥಿ ಉಪನ್ಯಾಸಕರು ಅಂದರೆ ಗೆಸ್ಟ್, ಯು ಆರ್ ನಾಟ್ ಪರ್ಮನೆಂಟ್ ಮೆಂಬರ್ ಆಫ್ ಅವರ್ ಹೌಸ್, ಯು ಶುಡ್ ಕಮ್ ಅಂಡ್ ಸಿಟ್ ಅಂಡ್ ಗೋ, ಭಾಳ ಬುದ್ಧಿವಂತಿಕೆಯ ಒಂದು ಈ ಥರದ್ದು ಇಟ್ಟಿದ್ದಾರೆ. ಇದು ಒಂದು ರೀತಿಯ ಆ್ಯಂಟಿ ಲೇಬರ್ ಆ್ಯಂಟಿ ಎಂಪ್ಲಾಯೀಸ್ ಆ್ಯಟಿಟ್ಯೂಡ್ ಇದು, ಯಾವುದೇ ಸರ್ಕಾರ ಇರಲಿ. ಅವರ ಸಂಬಳವನ್ನು ಜಾಸ್ತಿ ಮಾಡಿ, UGC ನಾರ್ಮ್ಸ್ ಪ್ರಕಾರ ಇವರಿಗೆ ಕನಿಷ್ಠ 35,000 ಸಂಬಳವನ್ನು ಕೊಡಬೇಕು. ನಮ್ಮ ಸರ್ಕಾರ ಅವರಿಗೆ 11,000 13,000 ಕೊಡ್ತಾ ಇದೆ. ಬೇಡ, ಅಷ್ಟು ಕೊಡೋಕ್ಕಾಗಲ್ಲ ಅಂದರೆ ಒಂದು ಸ್ವಲ್ಪ ಕಡಿಮೆನಾದ್ರೂ ಕನಿಷ್ಠ ಒಂದು 25,000 ರೂಪಾಯಿನಾದ್ರೂ ಸ್ಯಾಲ್ರಿ ಸಿಗದೇ ಇದ್ದರೆ ಇವತ್ತಿನ ಕಾಲಮಾನದಲ್ಲಿ ಬದುಕುವಂಥದ್ದು ಭಾಳ ಕಷ್ಟ ಇದೆ. ಸಮಾಜದ ಕಣ್ಣಲ್ಲಿ, ವಿದ್ಯಾರ್ಥಿ ಕಣ್ಣಲ್ಲಿ ಅವರು ಭಾಳ ಚೆನ್ನಾಗಿದ್ದೇವೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ತೋರಿಕೆಯ ಉಡುಪುಗಳನ್ನ ಹಾಕ್ಕೊಂಡು ಮುಖವಾಡ ಧರಿಸ್ಕೊಂಡು ನಗುವಿನ ಮುಖವಾಡ ಧರಿಸ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಜಾಬ್ ಸೆಕ್ಯೂರಿಟಿಯೇ ಇಲ್ಲ. ಹೆಣ್ಣು ಮಕ್ಕಳದ್ದಂತೂ ಭಾಳ ಇನ್ನೂ ಹೀನಾಯ ಅದರಲ್ಲಿ. ನಾವು ಶಾಸಕನಾಗಿ ನೋಡಿದ್ದೇನೆ, ಸಂಸದನಾಗಿ ನೋಡಿದ್ದೇನೆ, ನಮ್ಮ ಸರ್ಕಾರಗಳು ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡ್ತೇವೆ ನಾವು ವೃದ್ಧರಿಗೆ, ಮಹಿಳೆಯರಿಗೆ ಇತ್ಯಾದಿ ಎಲ್ಲ. ಆ ಥರ ಮಹಿಳೆಯರಿಗೆ, ಯಾರು ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅಂಥವರಿಗೆ, ಗರ್ಭಿಣಿಯಾಗಿದ್ದರೆ ನಮ್ಮ ಗ್ರಾಮಾಂತರದಲ್ಲಿ ಒಂದು ಸಾಮಾಜಿಕ ಭದ್ರತೆ ಕೊಡೋ ದೃಷ್ಟಿಯಿಂದ ಅಂಗನವಾಡಿಯವರು ಅವ್ರಿಗೋಗಿ ಪೌಷ್ಟಿಕಾಂಶವನ್ನು ಕೊಡ್ತಾರೆ, ಅವರ ಕೇರ್ ತಗೊಳ್ತಾರೆ, ಡಾಕ್ಟ್ರ್ ಹೋಗಿ ಚೆಕಪ್ ಮಾಡ್ತಾರೆ, ತಿಂಗಳ ಒಂದು 6,000 ರೂಪಾಯಿನಷ್ಟು ಅವರಿಗೆ ಡೆಲಿವರಿ ಆದಮೇಲೆ ಭತ್ಯವನ್ನು ಕೊಡ್ತೇವೆ ನಾವು. ಅರೆ ವೆರಾಸ್ ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥ, ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಅತಿಥಿ ಉಪನ್ಯಾಸಕಳಾಗಿದ್ದರೆ ಅವಳು ಗರ್ಭಿಣಿ ಆದಾಗ ಅವಳಿಗೆ ಯಾವುದೇ ರಜಾ ಇಲ್ಲ, ರಜಾ ತೆಗೆದುಕೊಂಡ್ರೆ ಸಂಬಳ ಇಲ್ಲ, ಸಂಬಳ ರಹಿತವಾಗಿ ಆಕೆ ರಜೆ ತೆಗೆದುಕೊಳ್ಬೇಕು. ಆಕೆಗೆ ಯಾವುದೇ ಕೇರ್ ಇಲ್ಲ, ಇಲ್ಲಿ ಕೊಡುವಂಥ ರೀತಿಗಳಿಗೆ ಯಾವುದೇ ಭತ್ಯೆಗಳಿಲ್ಲ, ಆಕೆಯ ಪೌಷ್ಟಿಕಾಂಶಗಳಿಲ್ಲ. ಇನ್ನು ಮಧ್ಯಮ ವರ್ಗದ ಹೆಣ್ಣುಮಗಳು ಕಷ್ಟಪಟ್ಟು ಡಿಗ್ರಿ ಮಾಡಿದ್ದಾಳೆ, ಅತಂತ್ರ 10, 15, 20 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತೇನೆ. ಇದಕ್ಕೆ ಯಾವುದೋ ಒಂದು ಸರ್ಕಾರ ಹೊಣೆ ಅಂತಲೇ ಹೇಳೋದಿಲ್ಲ, ಈ ವ್ಯವಸ್ಥೆಯ ಹೊಣೆ ಇದು. ಇಲ್ಲಿ ಅದನ್ನು ಪರಿಹರಿಸುವಂಥ ಅವಶ್ಯಕತೆ ಇದೆ. ಈ ಸರ್ಕಾರದ ನಮ್ಮ ಸರ್ಕಾರದಲ್ಲಾದರೂ ಯಡಿಯೂರಪ್ಪನವರು ಇದ್ದಾಗ ಇವರ ಸಂಬಳವನ್ನು ಜಾಸ್ತಿ ಮಾಡಿದ್ವಿ, ಅವ್ರನ್ನ ಯಾರನ್ನೂ ತೆಗೆದುಹಾಕಲಿಲ್ಲ, ಕಂಟಿನ್ಯೂಟಿ ಕೊಟ್ಟು. ಆದರೆ ಈ ಸರ್ಕಾರ ಬಂದಾಗ ಸುಮಾರು 4,300 ಜನನ ಏಕಾಏಕಿ ತೆಗೆದುಹಾಕಿದ್ರು. 2,700 ಜನ ಅಪಾಯಿಂಟ್ ಮಾಡೋ ನೆಪದಲ್ಲಿ 10-15 ವರ್ಷ ಕೆಲಸ ಮಾಡಿದಂಥ ಶಿಕ್ಷಕ
ಏಕಾಏಕಿ ಬೀದಿ ಪಾಲಾಗಿ ಹೋದ, ವಯಸ್ಸು ವಯೋಮಿತಿ ಮೀರಿ ಹೋಗಿದೆ. ಇದನ್ನು ನಾನು ಗಮನಿಸಿದ್ರೆ ನೀವು ಹುಟ್ಟು ಹೋರಾಟಗಾರರು, ನಿಮ್ಮ ಹೋರಾಟದ ಹಾದಿಯನ್ನು ನೋಡಿದ್ದೀವಿ, ಕಾರ್ಮಿಕ ಸಂಘಟನೆಗಳಿಂದ ಹಿಡಿದಾಗಿ ಒಂದು ಪಿ ಎಫ್ ಕಚೇರಿಯನ್ನು ಇಲ್ಲಿ ತರಬೇಕು ಅನ್ನೋ ಹೋರಾಟ ಮಾಡಿದ್ರೆ. ಪ್ರಾಕ್ಟಿಕಲ್ ಆಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಅಯ್ಯನೂರ್ ಮಂಜುನಾಥ್ ಅವರು, ಸರ್ಕಾರ ನಿಮ್ಮ ಪಕ್ಷದ ಸರ್ಕಾರ ಇಲ್ಲದಿದ್ದಾಗ ನಿಮ್ಮ ಪಕ್ಷದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಆಯ್ಕೆಯಾಗಿ ಬಂದರೆ ಅಲ್ಲಿ ಆಗುವಂಥ ಅಭಿವೃದ್ಧಿ ಕೆಲಸಗಳು ಏನು ಅಂತ ಹಿಂದೆ ನೋಡಿದ್ದೀವಿ. ನೀವೇ ಹೇಳಿದ್ರಿ, ನಮ್ಮ ಸರ್ಕಾರ ಇದ್ದಾಗ ಎಫೆಕ್ಟಿವ್ ಆಗಿ ಒಂದಷ್ಟು ಬೆಳವಣಿಗೆಗಳಾಯಿತು, ಕಾಂಗ್ರೆಸ್ ಬಂದ ಮೇಲೆ ಆಗಿಲ್ಲ. ಈ ಕಾಂಗ್ರೆಸ್ ಜೆ ಡಿ ಎಸ್ ಇದೆ, ನೀವು ಬಿ ಜೆ ಪಿ ಅಭ್ಯರ್ಥಿಯಾಗಿ ಗೆದ್ದು ಬಂದರೆ ನಿಮ್ಮನ್ನು ಗೆಲ್ಲಿಸಿದ್ರೆ ಆಗಂಥ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಅವರು. ನಮ್ಮ ಸರ್ಕಾರ ಇದೆ, ನಮ್ಮನ್ನು ಗೆಲ್ಲಿಸಿ, ಅವ್ರನ್ನ ಗೆಲ್ಲಿಸೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅಂತ. ಇದಕ್ಕೇನು ಉತ್ತರ ಕೊಡ್ತಾರೆ? ಅದಕ್ಕೆ ಉತ್ತರ ಅಂದರೆ ಪ್ರಾಕ್ಟಿಕಲ್ ಆಗಿ ಹೇಗೆ ನೋಡಬೇಕು ಜನ ಅದನ್ನು? ನನಗೆ ಈಗ ಕಾಂಗ್ರೆಸ್ ಸರ್ಕಾರವೇ ಇತ್ತು ಮೊನ್ನೆವರೆಗೆ, ಕಾಂಗ್ರೆಸ್ ಸರ್ಕಾರವೇ ಮುಂದುವರಿಯುತ್ತೆ. ಆದರೆ 5 ವರ್ಷದೊಳಗೆ ಅವರ ಸಹಾಯಕ್ಕೆ ಯಾವುದೇ ಕಾಂಗ್ರೆಸ್ ಸರ್ಕಾರವೂ ಬರಲಿಲ್ಲ, ಅಥವಾ ಆ ಥರ ಸ್ಪರ್ಧೆ ಮಾಡಿ ಯಾರು ಹೇಳ್ತಾ ಇದ್ದಾರೆ ಅವರು ಕೂಡ ಪ್ರಯತ್ನವನ್ನೇ ಮಾಡಲಿಲ್ಲ, ಅವರು ಯಾವುದೇ ದೃಶ್ಯ ಸುಧಾರಿಸಲಿಲ್ಲ. ಉದಾಹರಣೆಗೆ ಅವರಿಗೆ ನೋಡಿ, ಸರ್ಕಾರದ ಕಾನೂನು ಹೆಂಗೆ ಉಲ್ಲಂಘನೆ ಆಗುತ್ತೆ ಇದನ್ನು ಗಮನ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಾನು ಗಮನ ಹರಿಸ್ತಾ ಇರತಕ್ಕಂಥದ್ದು, ನಮ್ಮದೇ ಸರ್ಕಾರದ ಕಾನೂನುಗಳಿವೆ, ಕೇಂದ್ರದ್ದು ಮತ್ತು ರಾಜ್ಯದ್ದು. ಪಿ ಎಫ್ ಕೊಡಬೇಕು ಅಂತ 10 ಸಂಖ್ಯೆ ಜಾಸ್ತಿ ಇದೆ. ಯಾವುದೇ ಗೆಸ್ಟ್ ಲೆಕ್ಚರಿಗೆ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲೂ ಪ್ರಾವಿಡೆಂಟ್ ಫಂಡ್ ಇಲ್ಲ, ನಿನ್ನೆ ಮಾಡಿದ್ದಾರೆ. ಸೆಕೆಂಡ್ ಒನ್, ಇವರಿಗೆ 5 ವರ್ಷಕ್ಕಿಂತ ಜಾಸ್ತಿ ಆದಾಗ ಕೆಲಸ ಬಿಟ್ಟು ಹೋಗಬೇಕಾದ್ರೆ ಅವರಿಗೆ ಗ್ರ್ಯಾಚ್ಯುಟಿ ಸಿಗಬೇಕು, ಗ್ರ್ಯಾಚ್ಯುಟಿ ಕಾನೂನು ಅನ್ವಯ ಆಗುತ್ತೆ. ಆದರೆ ಇಲ್ಲಿ ನಿಮಗೆ 10 ತೆಗೆದಿದ್ದೇವೆ ಅನ್ನೋಂಥ ನೆಪದಲ್ಲಿ ಗ್ರ್ಯಾಚ್ಯುಟಿಯನ್ನು ಕೊಡೋದಿಲ್ಲ. ಅಂದರೆ ಸರ್ಕಾರಿ ಸಂಸ್ಥೆಗಳೇ ಸರ್ಕಾರದ ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಇದನ್ನು ಸದನಗಳಲ್ಲೇ ಹಿಡಿದು ಸರ್ಕಾರವನ್ನು ಜಗ್ಗಿಸಬೇಕಾದಂಥ ಅವಶ್ಯಕತೆ ಇದೆ. ನನಗೆ ಇವ ಅರ್ಥ ಆಗುತ್ತೆ, ಯಾಕೆಂದರೆ ಬಹಳ ಜನ ನಂಬಿದ್ದಾರೆ ಇವರಿಗೆ ಗ್ರ್ಯಾಚ್ಯುಟಿ ಅಪ್ಲೈ ಆಗೋದಿಲ್ಲ ಕಾಲೇಜ್ ಲೆಕ್ಚರರ್ಸ್ಗೆ ಅಂತ. ನಾನು ಟ್ರೇಡ್ ಯೂನಿಯನ್ ಕೆಲಸ ಮಾಡಿದವನು, ಇದು 100 ಅವ್ರಿಗೆ ಅನ್ವಯ ಆಗುತ್ತೆ. ನನ್ನನ್ನು ಆಯ್ಕೆ ಮಾಡಿದಾಗ ಸದನದಲ್ಲಿ ಈ ಥರದ ಗ್ರ್ಯಾಚ್ಯುಟಿಯನ್ನು ತೆಗೆದುಕೊಳ್ಳೋಂಥ ಪ್ರಯತ್ನ ಮಾಡೋಂಥವನು. ಈಗೇನಿದೆ ಒಂದು ರೂಢ್ ಮೆಥಡ್, 10 ತೆಗೆದು ಬಿಟ್ಟರೆ ಅವರಿಗೆ ಕಂಟಿನ್ಯೂಟಿ ಇಲ್ಲ ಅಂತ. ಸೊ ನನ್ನ ಪ್ರಶ್ನೆಗೆ ಶಾಲ್ ಐ ಟೇಕ್ ದಿಸ್ ಆನ್ಸರ್ ಫ್ರಮ್ ಯು, ಲೈಕ್ ನನ್ನ ಸರ್ಕಾರ ಇಲ್ಲದೆ ಇದ್ರೆ, ನಮ್ಮ ಪಕ್ಷದ ಸರ್ಕಾರ ಇಲ್ಲದೆ ಇದ್ರೆ ಹೋರಾಟ ಮಾಡಿ ಕೊಡಿಸ್ತೇನೆ ಖಂಡಿತವಾಗಿ, ನನ್ನ ಸರ್ಕಾರ ಇದ್ರೆ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ ಕೊಡಿಸ್ತೀನಿ ಖಂಡಿತವಾಗಿ, ಅದನ್ನ ಹೇಳ್ಬೋದು ಖಡಾ ಖಂಡಿತವಾಗಿ. ನಮ್ಮ ಸರ್ಕಾರ ಇದ್ದರೂ ಹೋರಾಟ ಮಾಡಿ ಕೊಡಿಸ್ತೇನೆ, ಬೇರೆ ಸರ್ಕಾರ ಇದ್ದರೂ ಮಾಡ್ತೇನೆ. ಯಾಕೆಂದರೆ ನಾನು ನಂಬಿ ಬಂತ ನನ್ನ ಸಮೂಹ, ನಂದು ನೌಕರರ ಬ್ಯಾಕ್ಗ್ರೌಂಡ್, ನಾನು ಆ ಸಮೂಹದ ಹಿತವನ್ನು ಕಾಯೋಕ್ಕೆ ಪ್ರಯತ್ನ ಮಾಡ್ತೇನೆ. ಉದಾಹರಣೆಗೆ ನಾನು ನಿಸ್ಸಂಕೋಚವಾಗಿ ಒಂದು ಮಾತನ್ನು ಹೇಳಬಲ್ಲೆ, ನಾನು ನಮ್ಮ ಪಕ್ಷದ ವಕ್ತಾರನಾಗಿದ್ದೆ, ನಾನು ರಾಜ್ಯಸಭಾ ಸಂಸತ್ ಸದಸ್ಯ ಕೂಡ ಆಗಿದ್ದೆ. ನಾನು ನಮ್ಮದೇ ಸರ್ಕಾರ ಇತ್ತು, ಕೆ ಎಸ್ ಆರ್ ಟಿ ಸಿ ನೌಕರರ ಯೂನಿಯನ್ದು ಒಂದು ಒಪ್ಪಂದ ಆಯಿತು 4 ವರ್ಷದ 5 ವರ್ಷದ ಕೆಳಗೆ. ಆ ಒಪ್ಪಂದವನ್ನು ಗಮನಿಸಿದಾಗ ಇದು ತಪ್ಪಾಗಿದೆ, ಅನ್ಯಾಯ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಆವಾಗಿನ ಮಂತ್ರಿಗಳಿಗೆ ನಮ್ಮ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದೆ ನಾನು. ಆವಾಗ ಮಂಜುನಾಥ್ ಪ್ರಸಾದ್ ಅಂತಕ್ಕಂಥ ಒಬ್ಬ ಐ ಎ ಎಸ್ ಅಧಿಕಾರಿ, ಇವತ್ತು ಬಿ ಬಿ ಎಂ ಪಿಯ ಕಮಿಷನರ್ ಆಗಿದ್ದಾರೆ, ಅವರು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಆಗಿದ್ದರು, ಅವರು ಅವರ ಗಮನಕ್ಕೆ ಹೋಯಿತು. ಆದರೆ ಇದು ರಿಪೇರಿ ಆಗಲಿಲ್ಲ. ರಿಪೇರಿ ಆಗದೇ ಇದ್ದಾಗ ನಾನು ವಕ್ತಾರನ ಹೊಣೆಗಾರಿಕೆ ನನಗೆ ಗೊತ್ತು, ನಮ್ಮ ಸರ್ಕಾರ ತೆಗೆದುಕೊಳ್ಳುವಂಥ ಎಲ್ಲ ತೀರ್ಮಾನವನ್ನು ನಾನು ಡಿಫೆಂಡ್ ಮಾಡ್ತೇನೆ, ಅಡ್ವೊಕೇಸಿ ಮಾಡಬೇಕಾಗತ್ತೆ. ಆದರೆ ಆ ಹಂತದಲ್ಲಿ ಅನ್ನಿಸ್ತು ನನಗೆ, ಒಂದು ರೀಜನಿನ ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘದ ಗೌರವಾಧ್ಯಕ್ಷನಾಗಿದ್ದೆ ನಾನು. ಆ ಒಪ್ಪಂದಕ್ಕೆ ನಾನು ಪಾಲುದಾರ ಆಗಿರಲಿಲ್ಲ ನಾನು, ಯಾಕಂದರೆ ಮೆಜಾರಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಕರೆದಿರಲಿಲ್ಲ ನಮ್ಮನ್ನು. ಆದರೆ ಈ ಒಪ್ಪಂದ ನನ್ನ ಸರ್ಕಾರ ಮಾಡಿದ್ರು ಕೂಡ ತಿಳಿ ಹೇಳಿದೆ, ಅದು ಅರ್ಥವಾಗದೇ ಇದ್ದಾಗ ಅಂತಿಮವಾಗಿ 108,000 ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ ಅಂದಾಗ ನಾನು ಬಹಿರಂಗವಾಗಿ ಬಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೋರಾಟ ಹಾದಿಯನ್ನು ಹಿಡಿದೆ ನಾನು. ಅದಕ್ಕೋಸ್ಕರ ನಾನು ನನ್ನ ವಕ್ತಾರ ಸ್ಥಾನವನ್ನು ಬಿಡಬೇಕಾದ ಸಂದರ್ಭ ಬಂತು, ಬಿಟ್ಟೆ ನಾನು. ಆದರೆ ಫೈನಲಿ ನಾನು ಹಠದಿಂದ ನಿಂತ ಕಾರಣಕ್ಕಾಗಿ ನಮ್ಮ ಪಕ್ಷದ ನಾಯಕರು ಮತ್ತು ಮಂತ್ರಿಗಳು ಗಮನಿಸಿದರು, ಏನು ಇಷ್ಟೊಂದು ಹಠ ಹಿಡಿತಾ ಇದ್ದಾನೆ ಅಂತ ಕೊನೆಗೆ ಅರ್ಥವಾಯಿತು, ತಿದ್ದುಪಡಿಯನ್ನು ಮಾಡಿ. ಇದನ್ನೊಂದು ಸಿಂಪ್ಲಿಫೈ ಹೇಳೋದಾದ್ರೆ, ಯಾವ ಸರ್ಕಾರ ಆದರೂ ಇರಲಿ, ಹೋರಾಟ ಮನೋಭಾವ ಅಂತ ನನ್ನನ್ನು ಗೆಲ್ಲಿಸಿದ್ರೆ ನಿಮ್ಗೆ ಏನು ಹೋರಾಟ ಮಾಡಿ ಖಡಾ ಖಂಡಿತವಾಗಿ. ನಾನು ಯಾವುದೇ ನಮ್ಮದೇ ಸರ್ಕಾರ ಇದ್ದರೆ ಅವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ, ಅವ್ರಿಗೆ ಕನ್ವಿನ್ಸ್ ಆಗದೇ ಇದ್ದರೆ ಸದನದಲ್ಲಿ ಹೋರಾಟವನ್ನು ಮಾಡಿ ನ್ಯಾಯ ದೊರಕಿಸಿಕೊಡೋದು ನನ್ನ ಪ್ರಾಥಮಿಕ ಆದ್ಯ ಕರ್ತವ್ಯ. ಅದು ನನಗೆ ಎರಡಕ್ಕೆ ನನ್ನ ಸಿನ್ಸಿಯಾರಿಟಿ ಇರುತ್ತೆ, ಒಂದು ಪಕ್ಷಕ್ಕೆ, ಎರಡನೇದು ನನ್ನನ್ನು ಗೆಲ್ಲಿಸಿದವರಿಗೆ. ಇಬ್ಬರ ಬಗ್ಗೆಯೂ ನನ್ನ ಅತ್ಯಂತ ನಿಷ್ಠೆ ಇರುತ್ತೆ, ನಾನು ವಿಧೇಯನಾಗಿರಬೇಕಾಗುತ್ತೆ. ಪಕ್ಷಕ್ಕಿನ ವಿಧೇಯನಾಗಿ ಅದಕ್ಕೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಹಾಗೂ ನಾನು ನಂಬಿದ ಜನಕ್ಕೆ, ಮತದಾರರಿಗೆ, ನಾಯಕನನ್ನಾಗಿ ಮಾಡಿದ ಜನತೆಗೆ ನ್ಯಾಯ ಕೊಡ, ಅನ್ಯಾಯ ಮಾಡಕ್ಕೆ ಬಿಡುವುದಿಲ್ಲ. ಎಸ್ ಸರ್. ಸರ್, ಈಗ ಪದವೀಧರ ಕ್ಷೇತ್ರ ಅಂತ ಬಂದಾಗ, ಈಗ ನೈಋತ್ಯ ಪದವೀಧರ ಕ್ಷೇತ್ರ ಕೂಡ ತೆಗೆದುಕೊಂಡಾಗ,
ಸ್ಪೆಸಿಫೈ ಮಾಡಿದ್ರಿ, ಮೂರು ವಿಭಾಗಗಳು ಮಾಡಿದ್ರಿ, ಉದ್ಯೋಗಸ್ಥ ಪದವೀಧರರು ಸರ್ಕಾರಿ ಉದ್ಯೋಗದಲ್ಲಿರುವಂಥ ಡಿಗ್ರಿ ಮಾಡ್ಕೊಂಬಿಟ್ರು, ಎಮ್ ಎಸ್ ಮಾಡಿದ, ಪಿ ಜಿ ಮಾಡಿದ, ಕೆಲ್ಸಕ್ಕೆ ಸೇರ್ಕೊಂಡ ಮಗ ಅಂದಾಗ ಈಗ ಒಂದು ಘನತೆಯ ವೆತ್ತ ಜೀವನವನ್ನು ನಡೆಸಬೇಕಾದ್ರೆ ಬರುವಂತಹ ವೇತನ ತಾರತಮ್ಯಗಳು ಕೂಡ ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿಯಾಗಿದ್ದಾವೆ. ಇದನ್ನು ಒಂದು ರೀತಿಯಾಗಿ ಸರ್ಕಾರಕ್ಕೆ ಮಂದಟ್ಟು ಮಾಡಿಕೊಳ್ಬೇಕು. ಇತ್ತ ಕಡೆ ತುಟಿ ಭತ್ತೆ ಇರ್ಬೋದು, ಬೇರೆ ಬೇರೆ ಅಲವೆನ್ಸ್ ಅನ್ನು ಕೂಡ ಕೊಡುವಂಥ ಕೆಲಸ ನಿಮ್ಗೆ ಮಾಡಬೇಕು, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ. ಅದು ಇಟ್ಸ್ ನಾಟ್ ಈಸಿ ಈಗ, ಬಟ್ ವಾಟ್ ಆರ್ ದ ಪ್ಲಾನ್ಸ್, ಏನಿದೆ ಪ್ಲಾನ್ಸ್ ನಿಮ್ಮಲ್ಲಿ? ಯಾವುದು ಯಾವತ್ತೂ ಕೂಡ ಪ್ರಪಂಚದ ಈ ಕಾರ್ಮಿಕ ಆಂದೋಲನದ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ಸಣ್ಣ ಭತ್ತೆ ಕೂಡ ಸರಳವಾಗಿ ಯಾರು ಕೊಡೋದಿಲ್ಲ. ಮಾಲೀಕನ ಮೆಂಟಾಲಿಟಿ, ಓನರ್ ಮೆಂಟಾಲಿಟಿ, ಮ್ಯಾನೇಜ್ಮೆಂಟ್ ಮೆಂಟಾಲಿಟಿ ಎಷ್ಟೇ ಆತ್ಮೀಯಾಗಿದ್ದರೂ ಅದು ಲೇಬರನ್ನು ನೋಡುವಾಗ ತನಗೆ ಕೊಡುವಾಗ ಅದು ಕೈಯನ್ನು ಹಿಡಿತದೆ. ಆ ಟೈಮ್ನಾಗ ಭಾಳ ಉದಾರವಾಗಿ ಕೊಡ್ತಕ್ಕಂಥವ್ರು ಕೆಲವೇ ಕೆಲವು ಪರ್ಸೆಂಟೇಜ್ ಮಾತ್ರ, ಬಾಕಿದೆಲ್ಲ ಹೋರಾಟದ ಮೂಲಕನೇ ಒಬ್ಬ ದುಡಿದು ತಿಂತಕ್ಕಂಥ ವ್ಯಕ್ತಿ ತನ್ನ ಬದುಕನ್ನು ರೂಪಿಸ್ಕೊಳ್ಬೇಕು. ಅಂಥ ಸಂದರ್ಭದೊಳಗೆ ಅವ್ರಿಗೆ ಆಗ್ತಕ್ಕಂಥ ಈ ಅನ್ಯಾಯಗಳನ್ನು ಸರ್ಕಾರ ಮಾಲೀಕ ಆಗ್ತದೆ. ನಮಗೆ ಸರ್ಕಾರವನ್ನು ಬಗ್ಗಿಸಿ ಒಪ್ಪಿಸಿ ಸಂಧಾನದ ಮೂಲಕ ಅಂತಿಮವಾಗಿ ನಾವು ಇವರಿಗೆ ಬದುಕನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ ಅಥವಾ ರಕ್ಷಣೆ ಮಾಡ್ತಕ್ಕಂಥದ್ದೇ ನಮ್ಮ ಆದ್ಯ ಕರ್ತವ್ಯ ಆಗಬೇಕು. ಆ ಕೆಲಸವನ್ನು ಕಡಾಖಂಡಿತವಾಗಿ ನಾವು ಮಾಡ್ತೇವೆ. ಅದು ಯಾವುದೇ ಹಿಂದೆ ಇಟ್ಟುಬಿಡುವ ಪ್ರಶ್ನೆನೇ ಇಲ್ಲ. ಯಾಕಂದರೆ ಇದನ್ನು ಸಿದ್ಧಾಂತ, ಅದು ನನ್ನ ಸಿದ್ಧಾಂತವಾಗೇ ತೆಗೆದುಕೊಂಡಿದ್ದೇನೆ, ನನ್ನ ಐಡಿಯಾಲಜಿ ಅದು. ದುಡಿದು ತಿಂತಕ್ಕಂಥ ಆ ನೌಕರರ ಬಗ್ಗೆ ನನ್ನದೊಂದು ಕಮಿಟ್ಮೆಂಟ್ ಇದೆ, ಕಮಿಟ್ಮೆಂಟ್. ಎಸ್, ನಿಮ್ಮ ಪ್ರಣಾಳಿಕೆಯನ್ನು ನಾನು ಎರಡನೇ ಪ್ರಣಾಳಿಕೆಯನ್ನು ಓದಿದಾಗ ಸ್ವ ಉದ್ಯೋಗಿ ಪದವೀಧರರಿಗೆ ತುಂಬ ಹೇಳಿದ್ದೀರಿ ನೀವು. ಹಲವು ಕುಟುಂಬಗಳಿಗೆ 108 ಸಮಸ್ಯೆಯಲ್ಲಿದ್ದಾರೆ, ಬಂಡವಾಳ ಹೂಡಿಕೆ, ವರ್ಕಿಂಗ್ ಕ್ಯಾಪಿಟಲ್, ಸಾಲಗಳು, ಮಾರುಕಟ್ಟೆ ಏರುಪೇರು ಅಂತ. ಹೌದು, ಪ್ರಣಾಳಿಕೆಯಲ್ಲಿ ಎಲ್ಲವನ್ನೂ ಬಳಸಿದ್ದೇವೆ. ಆದರೂ ಕೂಡ ನಿಮ್ಮದು ಲಿಮಿಟೆಡ್ ಸ್ಕೋಪ್ ಇರುವಂಥ ಒಂದು MLC ಕಾನ್ಸ್ಟಿಟ್ಯೂಯನ್ಸಿ, ಫಂಡ್ ಕೂಡ ಲಿಮಿಟೆಡ್ ಆಗಿರುತ್ತೆ. ಇಷ್ಟೆಲ್ಲವನ್ನು ಫುಲ್ಫಿಲ್ ಮಾಡೋದಕ್ಕೆ, ಅಂದರೆ ಇಷ್ಟೆಲ್ಲ ಭರವಸೆಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಹೌ ಕೆನ್ ಯು ಪಾಸಿಬಲ್? ಇದು ಕಾರ್ಯರೂಪಕ್ಕೆ ಬರೋದಕ್ಕೆ ತುಂಬ ಡಿಫಿಕಲ್ಟ್ ಇದೆ ಅಂತ ಅನಿಸುತ್ತೆ ನಮಗೆ. ಅದನ್ನು ನೀವು ಹೇಳಬೇಕು. ಆಗತ್ತಾ? ಖಂಡಿತವಾಗಿ. ನನಗೆ MLC ಮಂತ್ರಿ ಆಗಿದ್ದಾಗ ಕೂಡ ನಾನು ಸಂಸತ್ತಲ್ಲಿದ್ದೇನೆ. ಈ ಇಡೀ ಸಕ್ರಿಯರಾಗಿದ್ದೀನಿ. ಹೌದು, ಜಗತ್ತು ಮೆಚ್ಚಿರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರೋ ಅವಧಿಯೊಳಗೂ ಕಳೆದ ವರ್ಷದವರೆಗೆ 3 ವರ್ಷಗಳ ಕಾಲ ಸಂಸತ್ತಲ್ಲಿದ್ದೇನೆ. 3 ಪ್ರಧಾನಮಂತ್ರಿಗಳು, 2 ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಸದನದಲ್ಲಿ ಕೆಲಸ ಮಾಡಿದ ಅನುಭವ ಏನಿದೆ ಅದನ್ನು ಇಂಥ ಸಂದರ್ಭದಲ್ಲಿ ಪ್ರಯೋಗವನ್ನು ಮಾಡ್ತೇನೆ. ಅನುಭವ ಏನು ಬಂದಿದೆ, ಅನುಭವದ ಪ್ರಯೋಗ ಸರ್ಕಾರವನ್ನು ಮಣಿಸಬೇಕಾದ ಸಂದರ್ಭ ಬಂದಾಗ ಅವಶ್ಯಕತೆ ಬಿದ್ದರೆ ಆ ಥರದ ಸಂಸದೀಯ ಎಲ್ಲ ತಂತ್ರಗಾರಿಕೆಯನ್ನು ನಾನು ಪ್ರಯೋಗ ಮಾಡಿ ಗುರಿಯನ್ನು ಮುಟ್ಟಿ. ನಿಮಗಿರುವಂಥ ಅಪಾರ ಅನುಭವ ನಿಮ್ಮ ಒಂದು ಪ್ರಮುಖವಾದ ಅಜೆಂಡಾ. ಐನೂರು ಮಂಜುನಾಥ್ ಅವರೇ, ಈಗ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಸಾಕಷ್ಟು ಕಾಂಪಿಟೇಟರ್ಸ್ ಇದ್ದಾರೆ. ಬಿಡಿ, ಈಗಾಗಲೇ ಕೇಳಿದೆ, ನಮ್ಮ ಸರ್ಕಾರ ಇದೆ ಮಾಡಿ ಏನು ಬೇಕೋ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾರೆ, JDS ಹೇಳ್ತಾರೆ. ಆದರೆ ಈ ಎಲ್ಲ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಆಯನೂರು ಮಂಜುನಾಥ್ ಅವರಿಗೆ ವೋಟ್ ಹಾಕಬೇಕಾದ್ರೆ ಅವರು ಹುಟ್ಟು ಹೋರಾಟಗಾರರು, ಹೋರಾಟದ ಮುಖಾಂತರ ಮಾಡಿಸ್ಕೊಡ್ತೀವಿ. ಇನ್ನೇನೆಲ್ಲ ಯೋಜನೆಗಳಿದ್ದಾವೆ ನಿಮ್ಮ ಅಧಿಕಾರದ ಪರಿಮಿತಿಯಲ್ಲಿ? ನೀವು ಗೆದ್ದರೆ ಗೆಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಅನ್ಕೊಳ್ಳೋಣ. ನೀವು ಗೆದ್ದರೆ ಪ್ರಿಯಾರಿಟಿಯಾಗಿ ಮಾಡ್ತೀನಿ. 6 ವರ್ಷ ಇದೆ, 6 ವರ್ಷ ನೀವು ಸಾಕಷ್ಟು ಮಾಡ್ಬೋದು. ಆದರೆ 6 ತಿಂಗಳಲ್ಲಿ ಚೆಕ್ ಪ್ಯಾನ್ ಇಟ್ಕೊಂಡು ನಾನೊಂದೆರಡು ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ಟಾರ್ಗೆಟ್ ಇಟ್ಕೊಂಡಿರೋದು ಏನಾದರೂ ಇದೆಯಾ ನೀವು? ನೋಡಿ, ಆ ಥರದ ಟಾರ್ಗೆಟಲ್ಲಿ ಒಂದು 13,000-14,000 ಇರತಕ್ಕಂಥ ಅತಿಥಿ ಉಪನ್ಯಾಸಕರ ಸಮಸ್ಯೆ ಬಹಳ ಗಂಭೀರವಾಗಿದೆ. 20,000 ಅತಿಥಿ ಶಿಕ್ಷಕರಿದ್ದಾರೆ, ಅಂದರೆ ಅಷ್ಟು ಕುಟುಂಬಗಳಿವು. ವಿದ್ಯಾವಂತ ಕೆಲಸ ಮಾಡಿದ್ರೆ ಅದಕ್ಕೇನಾದ್ರೂ ಒಂದು ಅಂತಿಮ ರೂಪ ಕಾಣಿಸುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಕಾನೂನು ಭಾಗದಲ್ಲಿ ಈಕ್ವಲ್ ವೇಜಸ್ ಈಕ್ವಲ್ ಪೇ ಅಂತಕ್ಕಂಥ ಲಾ ಆಫ್ ದಿ ಲ್ಯಾಂಡ್, ಸುಪ್ರೀಂ ಕೋರ್ಟಿನ ತೀರ್ಮಾನಗಳು, ಈ ಥರದ ಎಲ್ಲವನ್ನು ಕ್ರೋಢೀಕರಿಸಿ ಸರದಲ್ಲಿ ಸರ್ಕಾರವನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡುವಂಥ ಒಂದು ಪ್ರಯತ್ನ ಇದೆ. ಎರಡನೇದು, ಒಂದು ನ್ಯೂ ಪೆನ್ಷನ್ ಸ್ಕೀಮ್ ಇದೆ, ಅದು ಮಾರ್ಕ್ ಆಗಿದೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ನ್ಯೂ ಪೆನ್ಷನ್ ಸ್ಕೀಮಿನ ಅತ್ಯಂತ ಕಡು ವಿರೋಧಿ. ನಾನು ಯಾಕೆ ಅಂದರೆ, ನಾನು ಒಬ್ಬ ಪೆನ್ಷನ್ ತೆಗೆದುಕೊಳ್ತಿರ್ತಕ್ಕಂಥ ವ್ಯಕ್ತಿ, ಈಗ ಒಬ್ಬ ಶಾಸಕನಾಗಿ ನಾನು ಪೆನ್ಷನ್ ತಗೊಳ್ತಾ ಇದ್ದೇನೆ. ನಾನು 94 ಶಾಸಕನಾಗಿದ್ದೆ, 4 ವರ್ಷ ಶಾಸಕನಾಗಿದ್ದೆ, 5ನೇ ವರ್ಷಕ್ಕೆ ನಾನು ಪಾರ್ಲಿಮೆಂಟ್ ಸದಸ್ಯನಾದೆ. ಈಗ ರಿಟೈರ್ ಆದರೆ ನನಗೆ ಪೆನ್ಷನ್ ಸಿಗುತ್ತೆ. 2006 ಮುಂಚೆ ಇದ್ದಂಥವರಿಗೆ ಒಂದು ರೀತಿಯ ಹಳೆ ಪೆನ್ಷನ್ನು, ಅದರಲ್ಲಿ ಯಾವುದೇ ಕಾಂಟ್ರಿಬ್ಯೂಷನ್ ಮುರ್ಕೊಳ್ಳೋದಿಲ್ಲ, ನಮಗೆ ಫುಲ್ ಪೆನ್ಷನ್ ಕೊಡ್ತಾರೆ. ನಾವು ಶಾಸಕ ಕಾಲಾನಂತರ ಅವನ ಪತ್ನಿಗೆ ಕೊಡ್ತಾರೆ. ಆತನಿಗೆ ಒಂದು ಗ್ಯಾರಂಟಿ ಇದೆ,
ಇಷ್ಟು ತನಗೆ ಪೆನ್ಷನ್ ಸಿಕ್ಕುತ್ತೆ ಅಂತಕ್ಕಂಥದ್ದು. ಈ ನ್ಯೂ ಪೆನ್ಷನ್ ಸ್ಕೀಮ್ 2006 ನಂತರ ಏನಾಗಿದೆ, ಇದನ್ನು ಪೂರ್ತಿ ಅಧ್ಯಯನ ಮಾಡಿದಾಗ ಈಗ ಹೊರಗೆ ಬರ್ತಕ್ಕಂಥವ್ರಿಗೆ ಮೊನ್ನೆ ರಿಟೈರ್ ಆದವರಿಗೆ ಅವರ ಹಣ 10% ಸರ್ಕಾರ ಕೊಟ್ಟು 10% ತೆಗೆದುಕೊಂಡೋಗಿ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ದಾರೆ. ಆ ಷೇರಿನ ಏರಿಳಿತಗಳು ಪ್ರಪಂಚದ ಮಾರುಕಟ್ಟೆ ಆಧರಿಸಿ ನಡೆಯುವಂಥದ್ದು. ಅದರಲ್ಲಿ ಪೆನ್ಷನ್ ಸ್ಕೀಮ್ ಹೋಗಬೇಕಾದ್ರೆ ಯಾರು ತೆಗಿಬೇಕು, ಕೇಂದ್ರ ಸರ್ಕಾರ ಇಲ್ಲ, ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ, ಅದನ್ನು ಒಪ್ಪತಕ್ಕಂಥ ಮತ್ತು ಅದನ್ನು ತಿರಸ್ಕರಿಸ್ತಕ್ಕಂಥ ಅಧಿಕಾರ ಇದೆ. ನನ್ನದು ಒಂದೇ ನಿಲುವಿದೆ, ನಾನೀಗ 2006 ನಂತರ ಶಾಸಕನಾಗಿ ಪ್ರವೇಶ ಮಾಡ್ತೇನೆ. ನಾನು ರಿಟೈರ್ ನನಗೆ ಓಲ್ಡ್ ಪೆನ್ಷನ್ ಕೊಡ್ತಿರೋ ನ್ಯೂ ಪೆನ್ಷನ್ ಕೊಡ್ತಿರೋ, ಅದು ಅತ್ಯದ್ಭುತವಾಗಿದೆ, ನೌಕರಿಗೆ ಅನುಕೂಲಕರ ಆಗಿದೆ ಅನ್ನೋದಾದ್ರೆ ಅದನ್ನು ಯಾಕೆ ಹಂಗಾರೆ ಶಾಸಕರಿಗೆ ಅನ್ಯಾಯ ಮಾಡ್ತೀರಿ? ಶಾಸಕರಿಗೂ ಅದನ್ನು ಅನ್ವಯ ಮಾಡಿಬಿಡಿ, ಅನ್ಯಾಯ ಮಾಡಬೇಡಿ ಅವರಿಗೆ. ಇಲ್ಲ ಮತ್ತು ಅನ್ಯಾಯ ಆಗೋಲ್ಲ, ಅನ್ಯಾಯ ಆಗುತ್ತೆ ಸರಿ ಇಲ್ಲ ಅಂದರೆ ಅವ್ರಿಗೆ ಯಾಕೆ ಪ್ರಯೋಗ ಮಾಡ್ತೀರಿ? ನಾನು ಸರ್ಕಾರಿ ನೌಕರ, ಕಾನೂನಿನ ಭಾಗದೊಳಗೆ ಪಬ್ಲಿಕ್ ಸರ್ವೆಂಟ್. ಆ ಕಾರಣಕ್ಕೋಸ್ಕರ ಶಾಸಕನಿಗೆ ಸಂಸದನಿಗೆ ಸಂಬಳ ಬಾಡಿಗೆ ಭತ್ತೆ ಪೆನ್ಷನ್ನು ಕೊಡೋದಕ್ಕೆ ನಾವು ಸರ್ಕಾರಿ ನೌಕರರು ಅಂತಾನೆ. ಹಾಗಾಗಿ ನಾನು ಆ ಸ್ತರದಲ್ಲೇ ಯೋಚಿಸಿ, ಆ ಸರ್ಕಾರಿ ನೌಕರನ ಸ್ತರದಲ್ಲೇ ಯೋಚಿಸಿ ಅವನಿಗೆ ಆಗುವ ಅನ್ಯಾಯ ನಾನು ತಡೆಹಿಡಿಯಬೇಕು. ಇಲ್ಲದಿದ್ರೆ ಆತನಿಗೆ ಪೆನ್ಷನ್ ಏನು ಕೊಡ್ತಾರೆ ಅದೇ ಪೆನ್ಷನ್ ನನಗೂ ಕೊಡಬೇಕು ಅಂತಕ್ಕಂಥ ಪಟ್ಟನ್ನು ಸದನದಲ್ಲಿ ಹಿಡಿಯೋನೆ ನಾನು. ಇಲ್ಲ ಎಲ್ಲ ಶಾಸಕರಿಗೂ ಹೊಸ ಪೆನ್ಷನ್ ಸ್ಕೀಮ್, ಇಲ್ಲ ಅಂದರೆ ಎಲ್ರಿಗೂ ಒಂದೇ. ಹಾಗಾಗಿ ನ್ಯಾಯ ಅನ್ನೋ ಪ್ರಶ್ನೆನೇ ಇಲ್ಲ. ಇದು ಕಡಾಖಂಡಿತವಾದಂಥ ನಿಲುವನ್ನು ಇಟ್ಟುಕೊಂಡಿದ್ದೇನೆ ನಾನು. ಅದನ್ನು ಬದಲಾಯಿಸುವವರೆಗೂ ಅದೇ ಹೋರಾಟ ಇರಲಿ, ಅದು ಬದಲಾಯಿಸುವವರೆಗೂ ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ, ಕಾರ್ಯಕ್ರಮ ಮುಂದೆ. ಎಸ್, ಆಯನೂರು ಮಂಜುನಾಥ್ ಅವರ ಹೋರಾಟದ ಹಾದಿಯ ಬಗ್ಗೆ ಹೇಳ್ತಾ ಇದ್ರು. ಅದರಲ್ಲೂ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಇವತ್ತು ವಿಧಾನ ಪರಿಷತ್ಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ, ಆದರೆ ನನ್ನ ಸರ್ಕಾರ ಇದ್ದರೂ ಕೂಡ, ನನ್ನ ಪಕ್ಷದ ಸರ್ಕಾರ ಇದ್ದರೂ, ಯಾವುದೇ ಸರ್ಕಾರ ಇದ್ದರೂ ಹೋರಾಟದ ಹಾದಿ ಒಂದೇ ಆಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಚರ್ಚೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.